ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಯೂಟ್ಯೂಬ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರದ್ದು ಒಂದು ಕನಸಿರುತ್ತೆ, ನಾವು ಮನೆಯಲ್ಲೂ ಕೂತ್ಕೊಂಡು ವೇಸ್ಟ್ ಆಗಬಾರ್ದು, ಏನಾದರೂ ಒಂದು ಕೆಲಸನ ಮಾಡಬೇಕು ಅನ್ನುವ ಒಂದು ಮನಸ್ಥಿತಿ ಎಲ್ರಿಗೂ ಇದ್ದೇ ಇರುತ್ತೆ. ಅಂಥವ್ರಿಗೆ ನಾನು ಈ ಒಂದು ಸಜೆಸ್ಟನ್ನ ನಿಮಗೆ ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆ ಕೆಲಸನ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮಕ್ಕಳ ಪೋಷಣೆಯನ್ನು ಮಾಡ್ತಾ ನೀವು ಮನೆಯಲ್ಲೇ ಉಳಿದಿರುವ ಟೈಮಲ್ಲಿ ಮಾಡುವಂಥ ಕೆಲಸ ಇದು. ಯಾವ ಕೆಲಸ ಅಂದರೆ ಯೂಟ್ಯೂಬ್. ಯೂಟ್ಯೂಬ್ನಿಂದ ಹಣ ಗಳಿಸ್ಬೋದು. ಯಾವ ರೀತಿಯಾಗಿ ಹಣ ಗಳಿಸ್ಬೇಕು, ಏನು ಮಾಡಬೇಕು ಅಂತ ಎಲ್ಲ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಸ್ಕಿಪ್ ಮಾಡ್ದೇ ಕೊನೆ ತನಕ ಈ ಒಂದು ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಯೂಟ್ಯೂಬ್ನಿಂದ ಹಣ ಗಳಿಸೋದು ಹೇಗೆ ಅಂದರೆ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ನಾವು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಫಸ್ಟು. ಆಮೇಲೆ ಯೂಟ್ಯೂಬ್ ಮಾಡಿದವರು ಕೂಡ, ಆಲ್ರೆಡಿ ಯೂಟ್ಯೂಬ್ ಬಗ್ಗೆ ಗೊತ್ತಿರೋರು ಕೂಡ ಈ ವಿಡಿಯೋನ ನೋಡಿ, ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದವರು. ಫಸ್ಟ್ ಮಾನಿಟೈಸೇಷನ್ ಹಂತಗಳೇನು ಮತ್ತು ನಿಮ್ಮ ಚಾನಲ್ನ ಸಂಪಾದನೆಯನ್ನು ಹೆಚ್ಚಿಸಲು ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತೇನೆ. ಹೆಚ್ಚು ಸಂಪಾದಿಸಬೇಕೆಂಬ ಹಲವರ ಕನಸು ಕೂಡ ಆಗಿರುತ್ತೆ ಯೂಟ್ಯೂಬಲ್ಲಿ. ಯೂಟ್ಯೂಬ್ ಚಾನಲ್ ಮೂಲಕ ಹಣ ಗಳಿಕೆ ಸಾಧ್ಯ ಎಂಬುದು ಈಗ ಎಲ್ಲರಿಗೂ ಗೊತ್ತಾಗಿಬಿಟ್ಟಿದೆ. ಯೂಟ್ಯೂಬ್ ಮಾನಿಟೈಸೇಷನ್ ಆಗಬೇಕಂದ್ರೆ ಅದಕ್ಕೆ ಕೆಲವೊಂದಿಷ್ಟು ನಿಯಮಗಳಿವೆ, ಅವುಗಳ ಬಗ್ಗೆ ನಾವು ಇಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕಂಟೆಂಟ್ ಕ್ರಿಯೇಟರ್ಗಳು ಆಧುನಿಕ ತಂತ್ರಜ್ಞಾನ ಹಾಗೂ ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಸಂಪಾದನೆಯ ಹಾದಿಯನ್ನು ಹುಡುಕಿಕೊಂಡಿದ್ದಾರೆ. ಕಂಟೆಂಟ್ ಕ್ರಿಯೇಷನ್ ಅನ್ನು ವೃತ್ತಿಯಾಗಿಸಿಕೊಂಡು ತಮ್ಮದೇ ಆದ ವಿಧಾನದಲ್ಲಿ ಹಣ ಗಳಿಕೆ ಹಾದಿಯನ್ನು ಕಂಡುಕೊಂಡಿದ್ದಾರೆ. ಹಲವಾರು ಯೂಟ್ಯೂಬರ್ಸ್ ಯಶಸ್ಸನ್ನು ಕೂಡ ಪಡೆದವರು ಹಲವಾರು ಮಂದಿ ಇದ್ದಾರೆ. ಅದರಲ್ಲೂ ಯೂಟ್ಯೂಬ್ ಮೂಲಕ ವಿವಿಧ ಬಗೆಯ ಕಂಟೆಂಟ್ಗಳನ್ನು ಜನರಿಗೆ ಕೊಟ್ಟು ದೊಡ್ಡ ಮೊತ್ತದಲ್ಲಿ ಹಣ ಸಂಪಾದಿಸುವ ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮ ನಡುವೆ ಇದ್ದಾರೆ. ಆದಾಯ ಗಳಿಸಲು ಇದು ಒಂದು ಲಾಭದಾಯಕ ವೇದಿಕೆಯಾಗಿದೆ. ಈಗಾಗಲೇ ವರ್ಷಗಳ ಹಿಂದೆ ಯೂಟ್ಯೂಬರ್ಸ್ ಚಾನಲ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ಸಾವಿರ ಲಕ್ಷದಂತೆ ಹಣ ಕೂಡ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಯಾವ ರೀತಿಯಾಗಿ ನಾವು ಹಣವನ್ನು ಗಳಿಸ್ಬೇಕು ಅಂತಂದರೆ, ನೀವು ಫಸ್ಟು ನಿಮ್ಮ ಯೂಟ್ಯೂಬ್ ಚಾನಲ್ನ ಒಂದು ಕ್ರಿಯೇಟ್ ಮಾಡ್ಕೋತೀರಾ. ಅದಾದಮೇಲೆ ನಿಮಗೆ ಯಾವುದರಲ್ಲಿ ಆಸಕ್ತಿ ಜಾಸ್ತಿ ಇದೆ, ನೀವೇನೋ ಒಂದು ಅಡುಗೆ ಚಾನಲ್ನ ಮಾಡ್ತಾ ಇದ್ದೀರಾ, ನೀಟಾಗಿ ವಿಡಿಯೋವನ್ನು ಮಾಡಿ ಅದನ್ನು ಅಪ್ಲೋಡ್ ಮಾಡೋದು. ಆಮೇಲೆ ಬೇರೆ ನಾನು ಬೇರೆದರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ, ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಅಂದರೆ ಅದನ್ನು ನೀಟಾಗಿ ವಿಡಿಯೋನ ಮಾಡಿ ನೀವು ಅಪ್ಲೋಡ್ನ ಮಾಡಬೇಕು. ಹೆಚ್ಚಿನ ಒಂದು ಮಾಹಿತಿಯನ್ನು ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂನಾಗಿ ಮಾಡ್ತೀನಿ. ಇದು ಮೊದಲನೆಯ ಭಾಗ ಆಗಿರುತ್ತೆ. ನೀವು ಕ್ವಶನ್ಸ್ನಗಳನ್ನ ಕೇಳಿದ್ರಿ ಅಂದರೆ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು, ಏನು ಕಂಟೆಂಟ್ ಹಾಕೋದು ಅಂತ ನೀವು ಮೆಸೇಜ್ ಮಾಡಿದ್ರೆ ನಾನು ಮುಂದಿನ ಒಂದು ಎರಡನೆಯ ಭಾಗವನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಈಗ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತೇನೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಧನ್ಯವಾದ.